ಅಂಡ್ ಸರಣಿ ಸುದ್ದಿಗೋಷ್ಠಿ ಬಾಂಬ್ ಮೇಲೆ ಬಾಂಬ್ ಹಾಕಿದ ಆರೋಪಿಗಳ ಮೇಲೆ ಆರೋಪ ಡಿಕೆ ಶಿವಕುಮಾರ್ ರಾಜಕೀಯ ಅಂತ ಉಳಿಸಲು ಮೊದಲ ಅಸ್ತ್ರವಾಗಿ ಮೊದಲನೇದಾಗಿ ಒಂದು ಆಡಿಯೋ ಬಿಡುಗಡೆ ಮಾಡಿದ್ದೇನೆ ನನ್ನ ಬಳಿ ಇದೊಂದೇ ಆಡಿಯೋ ಮಾತ್ರವಲ್ಲ ಇನ್ನೂ ಇಪ್ಪತ್ತು ಆಡಿಯೋಗಳು ಇವೆ ಡಿಕೆಶಿಗೆ ಆಡಿಯೋ ಮೂಲಕ ಜಲಕ್ ಮಾತ್ರ ಆಗಿದೆ ನಮ್ಮ ಪಕ್ಷದ ವರಿಷ್ಠರ ಜೊತೆಗೆ ಚರ್ಚಿಸಿ ಡಿಕೆಶಿ ವಿರುದ್ಧ ಮುಂದಿನ ಹೋರಾಟದ ಬಗ್ಗೆ ಮುಂದುವರಿಯುತ್ತೇನೆ ಎಂದು ತಿಳಿಸಿದ್ದಾರೆ ಡಿಕೆಶಿ ಮೊದಲ ಆಡಿಯೋದಲ್ಲಿ ನನಗೆ ದುಬೈನಲ್ಲಿ ಮನೆ ಇದೆ ಲಂಡನ್ನಲ್ಲಿ ಮನೆ ಇದೆ ದೆಹಲಿಯಲ್ಲಿ ಒಂದು ಮನೆ ತಗೊಳ್ಳೋದಿದೆ ಮುಂಬೈನಲ್ಲಿ ಒಂದು ಫ್ಲಾಟ್ ಇದೆ ನನ್ನ ಮನೆಗೆ ಎರಡಾದಾಗ ಅದರಲ್ಲಿ ಸೇಜ್ ಆಗಿದೆ ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿ ಮಾತ್ರ ಎಂಬ ಮಾಹಿತಿ ಇದೆ ಕೇವಲ ಆಡಿಯೋ ಅಷ್ಟೇ ಇಲ್ಲ ವಿಡಿಯೋ ವಿಚಾರವಾಗಿಯೂ ಸಾಹುಕಾರ ಆರೋಪಗಳು ಸುಮ್ಮಳಿದಿದ್ದಾರೆ ಇದ್ದಿದ್ದಾರೆ ಆಡಿಯೋದಲ್ಲಿ ಏನಿದೆ ಅಂತ ಒಂದ್ಸಲ ಷಡ್ಯಂತ್ರ ಮಾಡಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ಸಿಡಿ ಮಾಡಿದ್ದಾರೆ ಇಬ್ಬನೂರಕ್ಕೂ ಇಸುವಿಂದ ಸಿಡಿ ರಾಜಕಾರಣ ಆಡಿ ಎರಡ್ ಸಾವಿರ ಇಸವಿಂದ ಸಿಡಿ ರಾಜಕಾರಣ ಹೌದು ವಾವ್ ಅವಾಗೇನ್ ಇದು ನೆನ್ಮೊನ್ನೇ ಸಿಡಿ ಅಲ್ಲ ಇದು ಎರಡ್ ಸಾವಿರ ಇಸುವಿಂದ ಕೇವಲ ಪೊಲಿಟಿಷಿಯನ್ಸ್ ಅಷ್ಟೇ ಅಲ್ಲ ಒಂದಷ್ಟು ಆಫೀಸರ್ ಗಳು ಕೂಡ ಏನನ್ನೋ ಬಾಯಿ ಬಿಡಲಾಗದೆ ಪ್ರತಿ ವರ್ಷ ದೇಣಿಗೆ ನೀಡ್ಕೊಂಡು ಬದುಕಂಡ್ ಬದುಕ್ ಬರ್ತಾವ್ರೆ ಅಂತ ಸಾವಿರಾರು ಕೋಟಿಗಳು ಸಿಡಿ ತೋರಿಸಿ ಎಲ್ಲ ನಾಯಕರ ಬಾಯಿ ಮುಚ್ಚಿಸುತ್ತಿದ್ದಾರೆ ಅವರ ವಿರುದ್ಧ ಮಾತನಾಡಿದರೆ ಸಿಡಿ ಬಿಡುಗಡೆ ಧಮಕಿ ಹಾಕುತ್ತಾರೆ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಮತ್ತು ಕಂಪನಿ ಬಂಧನವಾಗಬೇಕು ಯುವತಿ ಶ್ರವಣ್ ನರೇಶ್ ಕುಮಾರ್ ಸೇರಿದಂತೆ ಎಲ್ಲರನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಯಾರಾದರೂ ದಾರಿ ತಪ್ಪಿದರೆ ಸರಿದಾರಿಗೆ ತರಲು ಪ್ರಯತ್ನಿಸಬೇಕು ಯಾರನ್ನೇ ಆದರೂ ಟಾರ್ಗೆಟ್ ಮಾಡಿ ಮುಗಿಸಲು ಯತ್ನಿಸಬಾರದು ಇದು ದೊಡ್ಡ ವಿಚಾರ ಇದೆ ಇದು ಸಿಬಿಐಗೆ ಹೋಗಬೇಕು ಹೌದು ಯಾಕೆ ಹೋಗಬೇಕು ನಾನೆಲ್ಲ ಬರೀ ರಮೇಶ್ ಜಾರಕಿಹೊಳಿ ಮಿಕಾ ಅನ್ಕೊಂಡಿಲ್ಲ ಅದಾದ್ಮೇಲೆ ಬೇರೆಯವ್ರು ಯಾರು ಶೂಟ್ ಮಾಡೋರು ಅಂತ ಇದು ಎರಡು ಸಾವಿರನೇ ಇಸ್ವಿಯಿಂದ ಸತತವಾಗಿ ಇಪ್ಪತ್ತೆರಡು ವರ್ಷ ರಾಜ್ಯದಲ್ಲಿ ಸಿಡಿ ರಾಜಕಾರಣ ಇಲ್ಲ ನಿಜವಾಗ್ಲೂ ಇವ್ರ ಯಾರ ದಮ್ಮು ತಾಕತ್ ಅಂತ ಕೇಳೋ ಬೊಮ್ಮಾಯಿಗೆ ನಿಜವಾಗ್ಲೂ ದಮ್ಮು ತಾಕತ್ತೀರಿ ಇದು ಸೀರಿಯಸ್ ಇಶ್ಯೂನೇ ಹೌದು ಬೊಮ್ಮಾಯಿಗೆ ನಿಜವಾಗ್ಲೂ ದಮ್ಮು ತಾಕತ್ ಅಂತ ಅವರೇ ಹೇಳುವಂತೆ ಅವ್ರಿಗೇನಾರ ಏನಾರು ಇದ್ರೆ ಅವ್ರು ಕೇಳ್ತಾವ್ರೆ ಅವ್ರ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿದವರು ಸಚಿವ ಸ್ಥಾನ ಕಳ್ಕೊಂಡು ಕೂತವ್ರವರು ಅವ್ರ ಎಮ್ ಎಲ್ ಎ ಕೇಳ್ತಾವ್ರೆ ಕೊಡ್ಬೇಕು ಸಿ ಬಿ ಐಗೆ ಇದನ್ನು ಸಿ ಬಿ ಐಗೆ ಹೋದ್ರೆ ಸಿ ಡಿ ಪ್ರೊಡ್ಯೂಸರ್ಗಳು ನಟ ನಟಿಯರು ಎಲ್ಲರೂ ಗೊತ್ತ ರಾಜಕೀಯ ಬೀದಿಗೆ ಆಗ್ಬಿಡ್ಬೇಕು ಕ್ಲೀನ್ ಆಗಿಬಿಡ್ಬೇಕು ಒಟ್ಟಿಗೆ ಹೌದು ಜನಗಳು ಎಷ್ಟು ದಿನ ಅಂತ ಈ ಅಸಹ್ಯ ರಾಜಕಾರಣ ನೋಡ್ತಾರೆ ವಾಫ್ ಎಸ್